ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಳೆ, ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗನ್ನವನೆಕ್ಕಿ ವಿಷವ ನಿಳುಹ ಬಲ್ಲಡೆ, ವಸುದೆಯೊಡಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಜೇಡರ ದಾಸಿಮಯ್ಯನವರ ಈ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ 22 ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲ ಪ್ರಶ್ನೆ, ಪರದೆಯ ಮೇಲೆ ಕಾಣುತ್ತಿರುವಂತಹ ಯೂಟ್ಯೂಬ್ ಲಿಂಕ್ನ ಆಂಗ್ಲ ಅಕ್ಷರಗಳನ್ನು ಯೂಟ್ಯೂಬ್ಗೆ ಹೋಗಿ ಟೈಪ್ ಮಾಡುವುದರ ಮೂಲಕ ತದನಂತರ ಆ ಯೂಟ್ಯೂಬ್ನಲ್ಲಿ ಬರುವಂತಹ ವಚನ ಗಾಯನವನ್ನು ವೀಕ್ಷಿಸಿ ಆ ವಚನವನ್ನು ಹಾಡಿರುವ ಗಾಯಕರ ಹೆಸರೇನು ಹಾಗೂ ಅವರು ಯಾವ ದೇಶದವರು ಎಂದು ಹೇಳಬಲ್ಲಿರ? ಎರಡನೆಯ ಪ್ರಶ್ನೆ, ಪರದೆಯ ಮೇಲೆ ಕಾಣುತ್ತಿರುವಂತಹ ವಚನ ಗಾಯನವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ವಚನ ಗಾಯನವನ್ನು ಮಾಡುತ್ತಿರುವಂತಹ 3 ಜನ ಮಹಿಳೆಯರು ಯಾವ ದೇಶದವರು ಹಾಗೂ ಅವರ ಹೆಸರನ್ನು ಹೇಳಬಲ್ಲಿರ?
ಪರದೆಯ ಮೇಲೆ ಪ್ರವಚನವನ್ನು ನೀಡುತ್ತಿರುವಂತಹ ಉತ್ತರ ಕರ್ನಾಟಕದ ಹೆಸರಂತ ಸ್ವಾಮೀಜಿಗಳ ಹೆಸರನ್ನು ಹೇಳಬಲ್ಲಿರ? ನಾವೊಂದು 1000 ಕಿಲೋಮೀಟರ್ ಮೇಲಿಂದ ಬಂದೀವಿ. ಬಸವಾದಿ ಶರಣರ ತತ್ವಗಳನ್ನ ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದಾರೆ, ಯುವಕರಿಗೆ ಮುಟ್ಟಿಸ್ತಾ ಇದ್ದಾರೆ, ಗ್ರಾಮಾಂತರ ಭಾಗದಲ್ಲಿ ಕೊಂಡೊಯ್ತಾ ಇದ್ದಾರೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಬಾರ್ಡರ್ ಬೀದರ್ ಜಿಲ್ಲೆ, ಇದು ಮೈಸೂರು ಕೊನೆ ಜಿಲ್ಲೆ. ಆ ಬೀದರ್ ಜಿಲ್ಲೆಯಿಂದ ಮೈಸೂರಿಗೆ ಬಂದೀವಿ. ಯಾಕಂದರೆ ಕುಮಾರಸ್ವಾಮಿಯವರು, ರೂಪಾ ಕುಮಾರಸ್ವಾಮಿಯವರು ವಚನ ಸಾಹಿತ್ಯದ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ. ಪ್ರಶ್ನೆ, ಬಸವನ ನಾಮ ಕಾಮಧೇನು ಕಾಣಿರು, ಬಸವನ ನಾಮ ಕಲ್ಪವೃಕ್ಷ ಕಾಣಿರು, ಈ ವಚನವನ್ನು ಬರೆದ ವಚನಕಾರರು ಯಾರು ಎಂದು ಹೇಳಬಲ್ಲಿರು? ಹಾಗೂ 5ನೆಯ ಪ್ರಶ್ನೆ, ಪರದೆಯ ಮೇಲೆ ಕಾಣುತ್ತಿರುವಂತಹ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಪವಾಡವನ್ನು ಬಯಲಿಗೆಳೆಯುವಂತಹ ಹುಲಿಕಲ್ ನಟರಾಜುರವರ ಈ ವಿಡಿಯೋದಲ್ಲಿ ಅವರು ಎಷ್ಟು ಪವಾಡಗಳನ್ನು ಬಯಲಿಗೆಳೆದಿದ್ದಾರೆ, ಆ ಪವಾಡಗಳು ಯಾವುವು ಎಂದು ಹೇಳಬಲ್ಲಿರ? ನಮ್ಮ ತಂದೆ ತಾಯಿಗಳನ್ನ ಗೌರವಿಸಲ್ಲ ಸ್ನೇಹಿತರೆ, ಈ ಡೋಂಗಿಗಳ ಕಾಲಿಗೆ ಹೋಗ್ಬಿಡ್ತೇವೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಇನ್ನೂ ಕೂಡ ಇಂಥ ಸನ್ನಿವೇಶದಲ್ಲಿ ದೇವರು ಮೈ ಮೇಲೆ ಬರ್ತಾನೆ ಅಂತ ಹೇಳಿ ನಂಬಿಸುವಂತ ಜನನೇ ಜಾಸ್ತಿ ಇರ್ತಾರೆ. ಅವರು ಬರ್ಲಿಕ್ಕೆ ಅಂತ ನಮ್ಮನ್ನು ನಂಬಿಸ್ಲಿಕ್ಕೆ ಈ ಕೈ ಮೇಲೆ ಕರ್ಪೂರ ಉರಿಸ್ಕೊಡ್ತಾರೆ. ಜನ ನೋಡ್ತಾ ಇರ್ತಾರೆ. ಯಾವಾಗ ಜನ ನೋಡ್ತಾ ಇರ್ತಾರೋ ಆ ಜನ ನೋಡುವ ಸಂದರ್ಭವನ್ನ ಅವ್ರು ಗಮನಿಸ್ಕೊಂಡು ನಮಗೆ ಒಂದು ಭಯ ಇದೆ, ಆತಂಕ ಇದೆ, ಇಲ್ಲೇನೋ ಕೈ ಮೇಲೆ ಕರ್ಪೂರ ಉರಿಸ್ಕೋತಾ ಇದ್ದಾರೆ ಅಂದ್ರೆ ಇವ್ರಿಗೆ ಯಾವುದೋ ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿ ನಾವು ನಂಬ್ತೀವಿ. ಇಲ್ಲ ಸ್ನೇಹಿತರೆ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಒಂದಿಷ್ಟು ಪ್ರಜ್ಞಾವಂತಿಕೆ ಬೇಕಾಗಿದೆ. ಏನದು? ಕರ್ಪೂರ ಸತ್ಯ. ಆ ಕರ್ಪೂರವನ್ನ ಇಲ್ಲಿ ತಗೊಳೋದ್ಕಿಂತ ಮುಂಚೆ ಸ್ವಲ್ಪ ಭಾಗ ತಳಭಾಗವನ್ನ ನೀರಲ್ಲಿ ನೆನೆಸಿರ್ತಾರೆ. ನಮಗೆ ಅರ್ಥ ಆಗಲ್ಲ, ತಳಭಾಗವನ್ನ ನೀರಲ್ಲಿ ನೆನೆಸಿರ್ತಾರೆ. ನಾವು ಆ ಕರ್ಪೂರಕ್ಕೆ ಶಾಖ ಕೊಟ್ಟಾಗ ಅದು ಮೇಲ್ಗಡೆ ಉರಿತಾ ಇರುತ್ತೆ, ಕೆಳಗಡೆ ಅಲ್ಲ. ನಾವು ದೂರದಿಂದ ನೋಡಿದಾಗ ಕೈ ಮೇಲೆ ಉರಿತಾ ಇದೆ ಅಂತ ಅನ್ಕೊಳ್ತೀವಿ, ಆಗ ಮೇಲ್ಗಡೆ ಉರಿತಾ ಇರುತ್ತೆ. ಆಗ ನೋಡುವಂತ ಜನರ ಮುಖದಲ್ಲಿ ಆತಂಕ ಇರುತ್ತೆ, ಭಯ ಇರುತ್ತೆ. ಆ ಭಯವನ್ನೇ ಬಂಡವಾಳ ಮಾಡಿಕೊಡ್ತಾರೆ. ನಾನು ದೇವರು ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳ್ತಾರೆ. ಯಾವ ವ್ಯಕ್ತಿಯ ಮೈ ಮೇಲೂ ಇವತ್ತಿನವರೆಗೂ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ, ಒಂದು ಕನಿಷ್ಠ 300 ಜನರನ್ನ ದೇವರು ಬರೋಂಥದ್ದನ್ನ ನಾನು ಜೈಲಿಗಟ್ಟಿದ್ದೇನೆ. ಯಾರ ಮೈ ಮೇಲೂ ದೇವರು ಬರಲ್ಲ ಅನ್ನೋದನ್ನ ನಾವೆಲ್ಲ ಸಾಬೀತುಪಡಿಸ್ಬೇಕಾಗುತ್ತೆ. ನೋಡಿರಿ ನೀರಲ್ಲಿ ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ. ಅಲ್ಲಿ ಹೇಳ್ತಾರೆ ಅಲ್ಲೊಂದು ಅದ್ಭುತವಾದ ಶಕ್ತಿ ಇದೆ, ಈ ವರ್ಷ ಹಚ್ಚಿದ ದೀಪ ಮುಂದಿನ ವರ್ಷದವರೆಗೂ ಉರಿಯುತ್ತೆ. 25 ವರ್ಷಗಳಿಂದ ನೀರಲ್ಲಿ ದೀಪ ಉರಿತಾ ಇದೆ. ಏನ್ರಿ ಇದು ಅರ್ಥ? ಮೌನಕ್ಕೆ ಶರಣಾದರೆ ಹೌದು ಅಂತ. ಇವತ್ತು ಬೃಹತ್ ಬ್ರಹ್ಮಾಂಡದವ್ರು ಹೇಳಿದಾರಲ್ಲ, ಕೊರೋನಾ ಅಮ್ಮ ಒಂದು ದೇವಸ್ಥಾನ ಕಟ್ಟಿ ಪ್ರತಿ ಹಳ್ಳಿಲು ಅಂತ. ನೋಡಿ ಇವರೇ ಹುಟ್ಟಾಗ್ತಾರೆ ಕೊರೋನಾ ಅಮ್ಮ. ನಾವು ಮೌನಕ್ಕೆ ಶರಣಾದ್ರೆ ಇನ್ನೊಂದು 5 ವರ್ಷಗಳಲ್ಲಿ ಪ್ರತಿ ಊರುಗಳಲ್ಲಿ ಕೊರೋನಾ ಅಮ್ಮ ದೇವಸ್ಥಾನ ಆಗುತ್ತೆ. ನಮ್ಮ ಅಮ್ಮರ ದೇವಸ್ಥಾನ ಆಗಲ್ಲ, ಕೊರೋನಾ ಅಮ್ಮ ಒಂದು ವೈರಸ್, ಒಂದು ಬ್ಯಾಕ್ಟೀರಿಯಾ, ಅದರ ದೇವಸ್ಥಾನ ಆಗುತ್ತೆ. ಇಲ್ಲಿ ನೀರಲ್ಲಿ ದೀಪ ಉರಿತಾ ಇಲ್ಲ, ಇಲ್ಲಿ ಉರಿತಾ ಇರೋದು ವಿಶೇಷತೆ ಬೇರೆ ಇದೆ. ನೀರಲ್ಲಿ ದೀಪ ಉರಿಯುತ್ತೆ ಅನ್ನೋದಾದ್ರೆ ನೋಡಿ ಆರೋಗ್ಯ ಇದೆ ಖಂಡಿತ. ಇಲ್ಲಿವರೆಗೂ ಕೂಡ ನಾವು ಪ್ರಶ್ನೆ ಮಾಡದಲ್ಲಿ ಇದೆ ಫ್ಯಾನಕಪ್ಪ,
ಪ್ರಶ್ನೆ ಮಾಡದಲ್ಲಿ ಇದ್ರೆ ಖಂಡಿತ ನಮ್ಗೆ ಉತ್ತರ ಸಿಗಲ್ಲ. ಆ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ನಂಬ್ಕೊಂಡು ನಾವು ಹೋಗ್ತಲೇ ಇರ್ತೀವಿ. ಇಲ್ಲ ಸ್ನೇಹಿತರೆ, ಈ ಥರದ ಬತ್ತಿ ತೆಗೆದುಕೊಳ್ತಾರಲ್ಲ, ಆ ಬತ್ತಿಯಲ್ಲಿ ವಿಶೇಷತೆ ಇದೆ. ಒಂದು ಬಾಣಲಿ ತೆಗೆದುಕೊಳ್ತಾರೆ, ಅದಕ್ಕೆ ಕರ್ಪೂರ ಹಾಕ್ತಾರೆ, ಮೇಣದ ಬತ್ತಿ ಹಾಕ್ತಾರೆ, ಒಂದಿಷ್ಟು ಗೋರಿ ಬೀಜ ಹಾಕಿ ಬಿಸಿ ಮಾಡ್ತಾರೆ, ನೀರಾಗತ್ತೆ, ಲಿಕ್ವಿಡ್ ಆಗತ್ತೆ, ಇನ್ನೇನು ಗ್ಯಾಸ್ ಆಗಿ ಉರಿತಾ ಇದೆ ಅಂದಾಗ ಈ ಬತ್ತಿನ ಅದ್ರೊಳಗಡೆ ಹಾಕ್ತಾರೆ, ಅದು ಹೀರ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಮೇಣದ ಬತ್ತಿ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ, ಕರ್ಪೂರ ಇದೆಯಲ್ಲ ತಾನೇ ಹತ್ಕೊಂಡು ಯಾವಾಗ ಹತ್ಕೊಂಡು ನಿಧಾನವಾಗಿ ಉರಿಲಿಕ್ಕೆ ಸಹಾಯ ಮಾಡಿದಾಗ ಇದು ಕನಿಷ್ಠ 5 ವರ್ಷಗಳ ಕಾಲ ಅರ್ಥ ಮಾಡ್ಕೊಳ್ಳಿ. ಇದು ಪವಾಡ ಅಲ್ಲ, ಇದೊಂದು ವಿಜ್ಞಾನ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ಐದು ಪ್ರಶ್ನೆಗಳನ್ನು ವೀಕ್ಷಿಸಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೂ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು, ಶರಣಾರ್ಥಿಗಳು, ಬಸವರಾತ್ರಿ.